ಹಾಯ್ ಗಾಯ್ಸ್ ವೆಲ್ಕಮ್ ಟು ಇನ್ಸ್ಕ್ರಿಯೇಷನ್ಸ್ ಎನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಎಲ್ ಗೌಡ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತಂದ್ರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಡೆಮೋಲಿ ನೋಡಿದಿರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಬೀರ್ ಸಿಂಗ್ ಸ್ಟಡಿಸ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬೀರ್ ಸಿಂಗಿಗೆ ತಕ್ಕಂತೆ ನಿಮ್ಮ ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಆ ಫೋಟೋಸ್ಗಳಿಗೆಲ್ಲ ಅನಿಮೇಷನ್ ಎಫೆಕ್ಟ್ನ ಯಾವ ರೀತಿ ಕೊಡಬೇಕು ನನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಇರೋಬಿಬಿಟ್ಟ ಪ್ರಶ್ನೆ ಮಾಡಿ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ನೈನ್ ಟು ಸಿಕ್ಸ್ಟೀನ್ ರೇಷೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಬಾಟಮಲ್ಲಿ ಸ್ವೈಪ್ ಮಾಡ್ಕೊಬೇಕಾಗತ್ತೆ ಫೋಟೋ ಡಿಸ್ಪ್ಲೇ ಮೂಡ್ ಅಂತ ಇರುತ್ತಲ್ಲ ಅಲ್ಲಿ ಫಿಲ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಪಿಕ್ಚರ್ನ ಆಡ್ ಮಾಡಿದ್ರೆ ಅಂದರೆ ಪಾನ್ ಆ್ಯಂಡ್ ಝೂಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಅಂದರೆ ಕರೆಕ್ಟ್ ಏನಾಗಿರುತ್ತೆ ಅಂದ್ರೆ ನೀವು ಯಾವ ರೇಷೋಗೆ ಆಡ್ ಮಾಡಿರ್ತಾರೋ ಆ ರೇಷೋಗೆ ಸೆಟ್ ಆಗಿರುತ್ತೆ ನಂತರಲ್ಲಿ ಫೋಟೋ ಡ್ಯೂರೇಷನಲ್ಲಿ ಅಲ್ಲಿ ಝೀರೋ ಪಾಯಿಂಟ್ ಫೈವ್ಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ ಸೆಟ್ ಮಾಡ್ಕೊಂಡು ನಂತರ ಅಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನಿಮ್ಮ ನಿಮ್ಮ ಪಿಕ್ಚರ್ಸ್ಗಳನ್ನ ಆಗಿರ್ಬೋದು ನೀವು ಯಾರು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಆ ಪಿಕ್ಚರ್ಸ್ಗಳು ಯಾವೊಂದು ಫೋಲ್ಡರ್ ಇದೆ ಅಂತ ನೋಡ್ಕೊಬೇಕಾಗತ್ತೆ ನಂತರ ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಾನು ಯೂಸ್ ಮಾಡ್ತೀವಿ ಒಂದು ಕೈನ್ ಮಾಸ್ಟರ್ ಬೇಕು ಅಂದರೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪ್ ನೇಮ್ ಬಂದು ಸೇಮ್ ಚಾನಲ್ ನೇಮ್ ಆಗಿರುತ್ತೆ ಎನ್ ಎಸ್ ಕ್ರಿಯೇಷನ್ ಸೆವೆನ್ ಅಂತ ಸರ್ಚ್ ಮಾಡ್ಕೊಂಡು ಜಾಯ್ನ್ ಆದ್ರೆ ಅಂದರೆ ಪಿನ್ ಪಿನ್ ಪಿನ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲಿ ನೀವು ನೋಡ್ತಾ ನಾನು ಇಲ್ಲಿ ಪಿಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪಿಕ್ಚರ್ಸ್ಗಳು ಜಾಸ್ತಿ ಇಲ್ಲ ಅಂದರೆ ಇರುವಂಥ ಪಿಕ್ಚರ್ಸ್ಗಳನ್ನ ಮತ್ತೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಾನು ಒಂದು ಬ್ಲಾಕ್ ನೋಡಿ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಇದರಲ್ಲೇ ಮ್ಯೂಸಿಕ್ ಬಿಟ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀವು ಏನು ನಡೋಕಾಗುತ್ತೆ ನಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಈ ಒಂದು ವೀಡಿಯೋದಲ್ಲಿ ಇರುವಂಥ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಒಂದು ಬ್ಲಾಕ್ ಸ್ಕ್ರೀನ್ ಆಡಿಯೋನ ನಾವು ಡಿಲೀಟ್ ಮಾಡ್ಕೊಬೋದು ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಬೋಟಮಲ್ಲಿ ಏನಾಗಿದೆ ಅಂದ್ರೆ ಒಂದು ಆಡಿಯೋ ಲೇರ್ ಬಂದು ಇಲ್ಲಿ ಆಡ್ ಆಗಿರುತ್ತೆ ನಂತರ ಒಂದು ಬ್ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಡಿಲೀಟ್ ಮಾಡ್ಕೊಂಡು ನಂತರ ಎರಡು ಬೆಳೆದ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ಆಗಲ್ಲ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಒನ್ ಪಾಯಿಂಟ್ ನೈನ್ ಜೀರೋ ಜೀರೋಗೆ ನಿಲ್ಸ್ಕೊಬೇಕಾಗತ್ತೆ ಫಸ್ಟ್ ಪಿಕ್ಚರ್ ಒಂದನ್ನು ಮಾತ್ರ ನೀವು ಏನೋ ಆಗುತ್ತೆ ಅಂದ್ರೆ ಡ್ಯೂರೇಷನ್ ಸೆಟ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ಲಿ ಇಲ್ಲಿ ನೀವು ನೋಡ್ತಾ ಇರೋದು ಸೆಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಇರುತ್ತೆ ಅಂತಂದರೆ ಅಂದ್ರೆ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಟ್ರಿಮ್ ಮಾಡ್ಕೊಂಡ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಇನ್ನೆಲ್ಲ ಬೀಡ್ಸ್ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ ನಂತರಲ್ಲಿ ನೀವೇನು ನೋಡಕ್ಕಾಗತ್ತೆ ಅಂದರೆ ಒಂದ್ಸರಿ ಪ್ಲೇ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತ ಒಂದು ಬ್ಲಾ ಕಲರ್ದೊಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಫಿಲ್ ಸ್ಕ್ರೀನ್ ಸ್ಪ್ಲಿಟ್ ಇರುತ್ತಲ್ಲ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ಲಿ ಫಿಲ್ ಆಗಿರುತ್ತೆ ಮತ್ತು ಆ ಒಂದು ಲೇರ್ ನೀವು ಏನು ಫಸ್ಟ್ ಪಿಕ್ಚರ್ ಇಲ್ಲಿವರೆಗೂ ಮೂವ್ ಮಾಡ್ಕೊಂಡಿರುತ್ತೆ ಒನ್ ಪಾಯಿಂಟ್ ನೈನ್ ಜೀರೋ ಸೆಕೆಂಡ್ ಮೂವ್ ಮಾಡಿರ್ತೀವಲ್ವ ವರ್ಗ ಮಾಡ್ಕೊಬೇಕಾಗತ್ತೆ ಮತ್ತೆ ಕ್ಲಿಕ್ ಮಾಡ್ಕೊಂಡು ಓವರ್ ಅನಿಮೇಷನ್ ಮೇಲೆ ಕ್ಲಿಕ್ ಫ್ಲಿಕ್ಕರ್ ಎಫೆಕ್ಟ್ನ ಎಫೆಕ್ಟ್ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಫ್ಲಿಕ್ಕರ್ ಎಫೆಕ್ಟ್ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಈ ಒಂದು ಫ್ಲಿಕ್ ಎಫೆಕ್ಟ್ ಅಲ್ಲಿ ಫೋಟೋ ಮೇಲೆ ಬರ್ತಾ ಇರತ್ತೆ ನಂತರ ಇವಾಗ ನೀವ್ ಏನಕ್ಕಾಗತ್ತೆ ಅಂದ್ರೆ ಪಿಕ್ಚರ್ ಗಳ ಅನಿಮೇಶನ್ ಎಫೆಕ್ಟ್ ನೋಡ್ಬೇಕಾಗತ್ತೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಬ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕಾಲ್ಮಿ ಡಿಸೈನ್ ಅಂತ ಇರುತ್ತಲ್ಲ ಈ ಒಂದು ಟ್ರಾನ್ಸ್ ಈ ಒಂದು ಕ್ಲಿಬ್ರೋಪಿಕ್ಸ್ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದ್ರೆ ವೀಡೋ ನಾವು ಡಿಸ್ಕ್ರಿಪ್ಷನ್ ಇರುತ್ತೆ ಮಿ ಡಿಸೈನ್ ಯಾವ ರೀತಿ ಡೌನ್ ಲೋಡ್ ಮಾಡ್ಕೊಬೇಕು ಅಂತ ಒಂದು ವಿಡಿಯೋನ ನೋಡಿ ನೀವು ತಿಳ್ಕೊಬಹುದು ನಾವು ಡ್ಯೂರೇಷನ್ ಫಸ್ಟ್ ಜೀರೋ ಪಾಯಿಂಟ್ ಫೈವ್ಗೆ ಸೆಟ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಬೀಟ್ಸ್ಗೆ ಅಡ್ಜಸ್ಟ್ ಆಗಿರುತ್ತೆ ಇಲ್ಲಿ ನೀವು ಬೀಟ್ಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರ್ತಿಲ್ಲ ಜೀರೋ ಪಾಯಿಂಟ್ಗೆ ಜೀರೋ ಪಾಯಿಂಟ್ ಫೈವ್ಗೆ ಸೆಟ್ ಮಾಡಿರ್ತಿರಲ್ವಾ ಅದು ಕರೆಕ್ಟ್ಲಿ ಆಡ್ ಆಗಿರುತ್ತೆ ಎಲ್ಲ ಪಿಕ್ಚರ್ಸ್ಗಳಿಗೂ ಕೂಡ ನೀವೇನಕ್ಕೆ ಆಗುತ್ತೆ ಅಂದ್ರೆ ಈ ಒಂದು ಸೆಕೆಂಡ್ ರಾಂಕ್ಷನ್ ನ ಕ್ಲಿಪ್ ಗ್ರೋ ಪಿಕ್ ಆಡ್ ಮಾಡಿಕೊಂಡು ವಿಡೋನ ಪ್ಲೇ ಮಾಡ್ಕೊಂಬೇಕಾಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ವಿಡೋ ನಮಗೆ ಬರ್ತಾ ಇರತ್ತೆ ಇದೇ ರೀತಿ ನಾನು ಹೇಳ್ಕೊ ಪ್ರತಿಯೊಂದು ಸ್ಟೆಪ್ಸ್ನ ನೀವೇನಾದ್ರೂ ಫಾಲೋ ಮಾಡಿದೆ ಅಂದ್ರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವಿಡೋ ಕ್ರಿಯೇಟ್ ಮಾಡ್ಕೊಂಡು ಗಾಯ್ಸ್ ನಾನು ನಾನಿವಾಗ ನಿಮಗೆ ತಿಳ್ಸ್ಕೊಟ್ಟಿ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್